कांग्रेस पार्टी सुळ्ळु आश्वासने कोडोदरल्ली ओंदु एक्सपर्ट अदु इट्टु दिवस सुळ्ळु हेळि 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 प्रणाಳಿಕೆಯಲ್ಲಿ ಭಾಷಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ। ಈ ಗ್ಯಾರಂಟಿ ಕಾರ್ಡ್ ಅಂತ ಹೊರಟಿದ್ದಾರೆ। ಮನೆ ಮನೆಗೆ ಹೋಗಿ ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ ಕೊಡ್ತೀವಿ, GST ಪರಿಹಾರಕ್ಕೆ 500 ರೂಪಾಯಿ ಕೊಡ್ತೀವಿ, ಬೆಲೆ ಏರಿಕೆ ಪರಿಹಾರಕ್ಕೆ 1000 ಅಂದ್ರೆ ಇವ್ರ ಕಾಲದಲ್ಲಿ ಬೆಲೆ ಏರಿಕೆ ಎಷ್ಟಿತ್ತು? 2004 2014 ತನಕ ಯಾವುದೇ ರೀತಿಯ ವೈಶ್ವಿಕ ಸಮಸ್ಯೆ ಇರಲಾರದೆ ಈಗ ಯುದ್ಧ ನಡೆದಿದೆ। ಇದೆಲ್ಲ ನಡೆದು ಸಹಿತ ಲೋಯೆಸ್ಟ್ ಕೋವಿಡ್ ಲೋಯೆಸ್ಟ್ ಇನ್ಫ್ಲೇಷನ್ ಜಗತ್ತಿನಗಿರೋದು ಭಾರತದಲ್ಲಿ ಅಟ್ಟಿದ್ದು ಸಹಿತ ಈ ರೀತಿಯ ಸುಳ್ಳು ಆಶ್ವಾಸನೆ। ತಿಂಗಳಕ್ಕೆ ಒಟ್ಟು 78 ವರ್ಷಕ್ಕೆ ಒಂದು ಕುಟುಂಬಕ್ಕೆ 78000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ। ಇದು ಕಾರ್ಯಸಾಧು ಅಲ್ಲ, ಮತ್ತೊಂದು ಸುಳ್ಳನ್ನು ತೆಗೆದುಕೊಂಡು ಹೊರಟಿದ್ದಾರೆ। ತಮ್ಮ ನಂಬುದಿಲ್ಲ ಅಂತ ಹೇಳ್ಕೊಂಡು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ। ಗ್ಯಾರಂಟಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇವರು ಹಿಂದೆ ಹೇಳಿದ್ದನ್ನು ಯಾವುದೂ ಮಾಡಿಲ್ಲ। ರಾಜಸ್ಥಾನದಲ್ಲಿ ಹೇಳಿದ್ರು ಇವರು, ನಾವು ಬಂದ ನಂತರ ಸಾಲ ಮನ್ನಾ ಮಾಡ್ತೀವಿ ಅಂತ। ರಾಹುಲ್ ಗಾಂಧಿಯವರು ಹೇಳಿದರು 1 ರಿಂದ 10 ಎಣಿಸೋದ್ರೊಳಗಾಗಿ 10ನೇ ದಿವಸದೊಳಗಾಗಿ ನಾವು ಸಾಲ ಮನ್ನಾ, ಇವತ್ತಿಗೂ ಮಾಡಿಲ್ಲ। ಇವನ್ ಟುಡೇ ಈಗ ಇನ್ನೊಂದು ಇಲೆಕ್ಷನ್ ಡಿಸೆಂಬರ್ದಲ್ಲಿ ರಾಜಸ್ಥಾನದ ಬರ್ತಾ ಇದೆ, ಅದಾದ ಛತ್ತೀಸ್ಗಢದಲ್ಲಿ ಕಲ್ಲಿದ್ದಲಿನ ಕಾರಣಕ್ಕಾಗಿ ನಾನು ಛತ್ತೀಸ್ಗಢಕ್ಕೆ ಆಗಾಗ ಹೋಗ್ತಾ ಇರ್ತೇನೆ। ಛತ್ತೀಸ್ಗಢದಲ್ಲಿ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತಿಗೂ ಕೊಟ್ಟಿಲ್ಲ, ಇವನ್ ಟುಡೇ। ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ, ಅದರ ಒಂದು ಪ್ರಸ್ತಾವನೆ ಇಲ್ಲ। ಈಗ 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 ಮೊನ್ನೆ ಬಜೆಟ್ ಆಗಿದೆ 5-6 ದಿವಸದಿಂದ। ಹೋದ ಸರ್ತೆ ಕರ್ನಾಟಕದಲ್ಲಿ ಕೊಟ್ಟಂಥ ಯಾವ ಭರವಸೆಯನ್ನು ಈಡೇರಿಸಿಲ್ಲ। ಹಾಗಾಗಿ ಈಗ ಗ್ಯಾರಂಟಿ ಕಾರ್ಡ್ ಅಂಥೇಳಿ ಜನರ ಕಡೆಯಿಂದ ಉಚಿತವಾಗಿ ನಿಮಗೆ ಇಲ್ಲವೆಲ್ಲ ನಿಮಗೆ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂಥೇಳಿ ಅವರು ಆಧಾರ್ ಕಾರ್ಡ್ ಕಾಪೀಸ್ ಕೊಡ್ತಾ ಇದ್ದಾರೆ। ಅಂದರೆ ಜನರನ್ನು ಒಂದು ರೀತಿ ಭ್ರಮೆಯಲ್ಲಿ ಇಡುವಂಥ ಒಂದು ಪ್ರಯತ್ನ ನಡೀತಾ ಇದೆ। ಜನ ಇದಕ್ಕೆ ಓಗೊಡೋದಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ। ಮತ್ತು ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಡಬಲ್ ಇಂಜನ್ ಸರ್ಕಾರ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ। ಬೆಳಗಾವಿಯಲ್ಲಿಯೂ ಸಹಿತ ರಿಂಗ್ ರೋಡ್ ಹಿಡಿದು ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ। ಹಾಗಾಗಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಾವು ಸರಳ ಬಹುಮತಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಸರ್ಕಾರವನ್ನು ಟಿಕೆಟ್ ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ। ಟಿಕೆಟು ಸಾಧಾರಣ 6 ಅಥವಾ 7 ತಾರೀಕು ಹಿಂಗೆ ನಾವು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ। ಅಂದರೆ ಅವ್ರ ಕಡೆ ಅವರು ಮೊದಲೆದ್ದು ಅನೇಕ ಕಾಂಗ್ರೆಸ್ನವರು ಭ್ರಮನಿರಸನಗೊಂಡು ಇವತ್ತು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ। ಕಾಂಗ್ರೆಸ್ ಭ್ರಮನಿರಸನಗೊಂಡಿದೆ, ಅವ್ರಿಗೆ ವಿಶ್ವಾಸ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ, ಸಿದ್ದರಾಮಯ್ಯನವ್ರಿಗೆ ಕ್ಷೇತ್ರವನ್ನು ಹುಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ। ಇವತ್ತಿನ ತನಕ ಸಿದ್ದರಾಮಯ್ಯನವರು ಈಗ ವರ್ಣ ಅಂತ ಮಾಡಿದರು, ಮಗನ್ನ ಬಿಡಿಸಿ ಮತ್ತು ಇವ್ರದ್ದು ತ್ಯಾಗನೂ ನೋಡ್ರಿ ಹೆಂಗೆ, ಮಗನಿಗೆ ಏನೋ ಅಪ್ಪನಿಗಾಗಿ ಮಗ ತ್ಯಾಗ, ಮೊದಲೇದ್ದು ಮಾಡಿದ್ದು ಕುಟುಂಬ ರಾಜಕಾರಣ, ಅದಕ್ಕೆ ಅಪ್ಪನಿಗಾಗಿ ಮಗನ ತ್ಯಾಗ ಅಂತ ಇದು ಇವ್ರ ಪದ್ಧತಿ ಇದು। ಅಷ್ಟಾಗಿಯೂ ಅಲ್ಲಿಯೂ ಗೆಲ್ತೀನಿ ಅಂತ ವಿಶ್ವಾಸ ಇಲ್ಲ, ಅದಕ್ಕೆ 2 ಕಡೆ ಕಾಲಿಟ್ಟಾರೆ, ಮತ್ತು ಕೋಲಾರಕ್ಕೂ ಹೋಗ್ತೀನಿ ಮತ್ತೊಂದು ಕಡೆ ಹೋಗ್ತೀನಿ ಅಂತ, ಕೊನೆಗಳಿಗೆ ಇಲ್ಲಿ ಇನ್ನೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ। 224 ಕಡೆನೂ ನಿಲ್ಲ ಅಂತ ಹೇಳ್ರಿ ಹಂಗಾರೆ ಡಿಮ್ಯಾಂಡ್ ಇದೆ ಅಂತೇಳಿ। ಒಂದು ಕಡೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಲ್ಲದವ್ರು ಮಾತ್ರ ಈ ರೀತಿ ಕೆಲಸವನ್ನು ಮಾಡ್ತಾರೆ। ಮತ್ತು 2ನೇದ್ದು ಹೋಗಲಿ, ಯಾವುದೋ ಒರಿಜಿನಲ್ ಒಂದು ಕ್ಷೇತ್ರದಲ್ಲಿ ನಿಂತು ಇನ್ನೊಂದು ಕಡೆ ನಾನು ಪಾರ್ಟಿಯ ಒಂದು ಅಲ್ಲಿ ಸ್ಟ್ರೆಂಗ್ದನ್ಗೊಳಿಸ್ಲಿಕ್ಕೆ ನಿಲ್ತೇನೆ ಅಂತಲ್ಲ, ಇಡೀ ರಾಜ್ಯ ಹುಡುಕಾಡ್ತಾ ಇದ್ದಾರೆ, ಫೈನಲ್ ಮಾಡೋಕ್ಕಾಗ್ತಾ ಇಲ್ಲ। ಇದು ಅವರ ದುಸ್ಥಿತಿ, ಕಾಂಗ್ರೆಸ್ಸಿನ ದುಸ್ಥಿತಿ ಹಿಡಿದಂಥ ಕೈಗನ್ನಡಿಯಾಗಿದೆ। ಹಾಗಾಗಿ ಇದನ್ನು ನಾವೆಲ್ಲರೂ ಅಂದರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನನಗೆ ವಿಶ್ವಾಸ ಇದೆ ಅವರನ್ನು ತಿರಸ್ಕರಿಸ್ತಾರೆ, ಮತ್ತೊಂದು ಸರ್ತಿ ತಿರಸ್ಕರಿಸ್ತಾರೆ, ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ತಿರಸ್ಕರಿಸ್ತಾರೆ। ಕಾಂಗ್ರೆಸ್ ಪಾರ್ಟಿ ಇದು ರಿಜೆಕ್ಟೆಡ್ ಪಾರ್ಟಿ ಇನ್ ದಿ ಕಂಟ್ರಿ। ಈಗ ಈಗ ನೀವು ಯಾವುದೇ ಪ್ರಮುಖ ರಾಜ್ಯವನ್ನು ತೆಗೆದುಕೊಡ್ರಿ, ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇಲ್ಲ, ಬರುವಂತ ದಿವಸಗಳಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಿಂದನೂ ಅವರು ಹೊರಬೀಳಲಿದ್ದಾರೆ ಇವೆಲ್ಲ ಈಗಾಗಲೇ ಸಮೀಕ್ಷೆಗಳು ಆ ಮಾತನ್ನ ಹೇಳ್ತಾ ಇದ್ದಾವೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ಜೀರೋ ಆದಂತ ಪಾರ್ಟಿ ಕರ್ನಾಟಕದಲ್ಲಿಯೂ ಅದನ್ನ ಮೈನಸ್ ಮಾಡ್ತಾರೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಇದ್ರಿ ಸರ್ ಸಮೀಕ್ಷೆ ಮಾಡ್ತಾ ಇದ್ರಿ ಬಟ್ ನಿಮ್ಮ ನಾಯಕರು ಸೌದಿ ಅವರು ಒಂದು ಕಡೆ ಬೇರೆ ರೀತಿ ಹೋಗ್ತಾರೆ ರಮೇಶ್ ಜಾರಕಿಹೊಳಿ ಅವರು ಬೇರೆ ರೀತಿ ಹೋಗ್ತಾರೆ ಅವರ ಸೆಷನ್ಗೆ ಟಿಕೆಟ್ ಕೊಡ್ಸೋಕೆ ಅವರು ಗುದ್ದಾಡ್ತಾ ಇದ್ದಾರೆ ಈ ಕಡೆ ಸೌದಿ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ನಾವು ಈಗಾಗಲೇ ಹೇಳಿದ್ದೇವೆ ಯಾರು ಯಾವುದೇ ಹೇಳಿಕೆಯನ್ನು ಕೊಡಬಾರದು ಅಂತ ಮತ್ತು ಅದನ್ನ ಗಮನಿಸಿ ನಾವೆಲ್ಲ ಸರಿ ಮಾಡ್ತೀವಿ।